ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿನ್ನಸಂದ್ರ ಕ್ಯಾಟ್ ಫಿಶ್ ಹೊಂಡಗಳಿಗೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ಸಾಕಾಣಿಕೆ ಮಾಡುತ್ತಿರುವುದು ಆಫ್ರಿಕನ್ ಕ್ಯಾಟ್ ಫಿಶ್ಗಳೆಂದು ವರದಿ ಸಲ್ಲಿಕೆ. ಚಿಂತಾಮಣಿ ತಾಲೂಕಿನ ಬೆಂಗಳೂರು ರಸ್ತೆಯ ಚಿನ್ನಸಂದ್ರ ಗ್ರಾಮದ ಹೊರವಲಯದಲ್ಲಿ ಮತ್ತೆ ಅಕ್ರಮವಾಗಿ ತಲೆ ಎತ್ತಿರುವ ಕ್ಯಾಟ್ ಫಿಶ್ ಹೊಂಡಗಳಿಗೆ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ತಂಡ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ತಂಡವು ವರದಿಯಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ಗಳನ್ನು ಸಾಕುತ್ತಿರುವ ಬಗ್ಗೆ ದೃಢಪಡಿಸಿ ವರದಿ ನೀಡಿದ್ದಾರೆ. ಚಿನ್ನಸಂದ್ರ ಮೀನು ಸಾಕಾಣಿಕೆ ಮಾಡುತ್ತಿರುವ ಮಾಲೀಕರ ಸಭೆಯನ್ನು ಕಳೆದ ಬುಧವಾರ ನಗರಸಭೆಯಲ್ಲಿ ನಡೆಸಿದಾಗ ಮೀನು ಸಾಕಾಣಿಕೆ ಮಾಡುವವರು ನಾವು ಹೊಂಡಗಳಲ್ಲಿ ಸಾಕಾಣಿಕೆ ಮಾಡುತ್ತಿರುವುದು ಆಫ್ರಿಕನ್ ಕ್ಯಾಟ್ ಫಿಶ್ ಅಲ್ಲ ಇಂಡಿಯನ್ ಕ್ಯಾಟ್ ಫಿಶ್ ಎಂದು ಸಮರ್ಥಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಆಫ್ರಿಕನ್ ಕ್ಯಾಟ್ ಫಿಶ್ ಎಂದು ದೃಢಪಡಿಸಿದರೆ ನಾವೇ ಖುದ್ದು ತೆರವು ಮಾಡುತ್ತೇವೆ ಎಂದು ಚಿನ್ನಸಂದ್ರ ಗ್ರಾಮದ ಮೀನು ಸಾಕಾಣಿಕೆದಾರರು ಅಧಿಕಾರಿಗಳಿಗೆ ಭರವಸೆ ನೀಡಿದ್ದರು. ಮೀನು ಸಾಕಾಣಿಕೆದಾರರ ಹೇಳಿಕೆಗೆ ಸಮ್ಮತಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಯಶಸ್ವಿ ಅವರು ಆಫ್ರಿಕನ್ ಕ್ಯಾಟ್ ಫಿಶ್ ಅಥವಾ ಇಂಡಿಯನ್ ಕ್ಯಾಟ್ ಫಿಶ್ಗೆ ಎಂಬುದರ ವ್ಯತ್ಯಾಸದ ಬಗ್ಗೆ ಒಂದು ಕಮಿಟಿ ಇದ್ದು ಆ ಕಮಿಟಿಯನ್ನು ಕರೆಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಒಂದು ವಾರ ವೇಳೆಯನ್ನು ಸಭೆಯಲ್ಲಿ ನಿರ್ಧರಿಸಿದ್ದು ಅದರಂತೆ ಸೋಮವಾರ ತಂಡ ಚಿನ್ನಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ತಂಡದಲ್ಲಿ ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯ, ಬೆಂಗಳೂರಿನ ಹೆಬ್ಬಾಳ ಮತ್ತು ಹೆಸರುಘಟ್ಟದ ಮೀನುಗಾರಿಕೆ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಯಶಸ್ವಿನಿ ಮತ್ತು ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಾಗೇಂದ್ರ ಬಾಬು ತಂಡವು ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಚಿನ್ನಸಂದ್ರ ಗ್ರಾಮದ ಹೊಂಡಗಳಿಗೆ ಭೇಟಿ ನೀಡಿ ಆಫ್ರಿಕನ್ ಕ್ಯಾಟ್ ಫಿಶ್ ಅಥವಾ ಇಂಡಿಯನ್ ಕ್ಯಾಟ್ ಫಿಶ್ಗಳ ತಳಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಇನ್ನು ಪರಿಶೀಲನೆ ನಡೆಸಿದ ಕಮಿಟಿ ಅಧಿಕಾರಿಗಳ ತಂಡ ಚಿನ್ನಸಂದ್ರದಲ್ಲಿ ಸಾಕುತ್ತಿರುವ ಮೀನುಗಳು ಆಫ್ರಿಕನ್ ಕ್ಯಾಟ್ ಫಿಶ್ ಎಂದು ವರದಿ ನೀಡಿರುವ ಹಿನ್ನೆಲೆಯಲ್ಲಿ ವರದಿ ಪಡೆದುಕೊಂಡಿರುವ ತಹಸೀಲ್ದಾರ್ ವಿಶ್ವನಾಥ್ರವರು ಎಂದು ತೆರವು ಕಾರ್ಯಾಚರಣೆ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೊಂದು ಸ್ವಲ್ಪ ಹಂಗೆ ಸ್ವಲ್ಪ ದೊಡ್ಡದಾದ್ರೆ ಯೂಶುವಲಿ ಸ್ವಲ್ಪ ದೊಡ್ಡದಾದ್ರೆ ವಿಲ್ಕಮ್ ಕ್ಲಿಯರ್ ಆಗಿದೆ. ಸೊ ಯು ಶೇಪ್ ಅಲ್ಲ ಸರ್, ವಿಶೇಪ್ ಗ್ರೂ. ಇದೊಂದು ಸ್ವಲ್ಪ ಹಂಗೆ ಈ ಕಡೆಯಿಂದ ಸ್ವಲ್ಪ ದೊಡ್ಡದಾದ್ರೆ ಯೂಶುವಲಿ ಸ್ವಲ್ಪ ದೊಡ್ಡದಾದ್ರೆ ವಿಲ್ಕಮ್ ಓಕೆ ಫೈನ್ ಅಟ್ ಲೀಸ್ಟ್.